ನಾನು ದೇವರಿಗೆ ವಿಶೇಷವಾದವಳು. ನಾನು ರೋಮಾಪುರದವರಿಗೆ 8-17 ಘೋಷಿಸುತ್ತೇನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ನಾನು ದೇವರ ಉತ್ತರಾಧಿಕಾರಿ ಮತ್ತು ಕ್ರಿಸ್ತ ಯೇಸುವಿನೊಂದಿಗೆ ಸಹ ಉತ್ತರಾಧಿಕಾರಿ ಎಂದು ಘೋಷಿಸುತ್ತೇನೆ. ನಾನು ವಿಜಯಶಾಲಿಗಿಂತ ಹೆಚ್ಚು, ಮತ್ತು ನಾನು ಪ್ರತಿದಿನ ಆತ್ಮವಿಶ್ವಾಸದಿಂದ ಬದುಕುತ್ತೇನೆ. ಪರಲೋಕ ಮತ್ತು ದೇವರ ಶಕ್ತಿಯು ನನಗಾಗಿ ಮತ್ತು ನನ್ನ ಒಳಿತಿಗಾಗಿ ಕೆಲಸ ಮಾಡುತ್ತಿದೆ ಎಂದು ತಿಳಿದಿದ್ದೇನೆ. ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆ. ಆಮೆನ್. ನನ್ನ ಪ್ರೀತಿಸಲು ನಾಯೋಗ್ಯನಾ ರಾಜ ನೀ ನನ್ನ ನೆನೆಸಲು ನಮ್ಮನೆಯ
ಪ್ರೈಸ್ ದ ಲಾರ್ಡ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಾಟ್ ಎ ಜಾಯ್ ಟು ಕಮ್ ಟು ಯುವರ್ ಹೋಮ್ ವಿತ್ ದ ವರ್ಡ್ ಆಫ್ ಗಾಡ್ ದೇವರ ವಾಕ್ಯವನ್ನ ಹಿಡಿದು ನಿಮ್ಮ ಮನೆಗೆ ಬರುವಂತದ್ದು ಎಷ್ಟು ಉಲ್ಲಾಸಕರವಾಗಿದೆ ಜೀಸಸ್ ಲವ್ಸ್ ಈಚ್ ಒನ್ ಆಫ್ ಯು ಯೇಸು ಕ್ರಿಸ್ತನು ನಿಮ್ಮ ಪ್ರತಿಯೊಬ್ಬರನ್ನ ಪ್ರೀತಿಸುವವನಾಗಿದ್ದಾನೆ ಈವನ್ ಆಸ್ ಯು ಆರ್ ವೇಟಿಂಗ್ ಅಪಾನ್ ದ ಲಾರ್ಡ್ ಐ ಆಮ್ ಟೆಲ್ಲಿಂಗ್ ಯು ಜೀಸಸ್ ಇಸ್ ಗೋಯಿಂಗ್ ಟು ಸ್ಪೀಕ್ ಟು ಯು ಥ್ರೂ ಹಿಸ್ ವರ್ಡ್ ಅಂಡ್ ಐ ಆಮ್ ಟೆಲ್ಲಿಂಗ್ ಯು ಗೆಟ್ ರೆಡಿ ಟು ರಿಸೀವ್ ಸಮಥಿಂಗ್ ಫ್ರಮ್ ದ ಲಾರ್ಡ್ ದಿಸ್ ಡೇ ಆತನಿಗೋಸ್ಕರವಾಗಿ ಕಾಯುತ್ತಾ ಕುಳಿತುಕೊಂಡಿರುವವರು ನೀವಾಗಿರುವುದಾದರೆ ಆತನು ನಿಶ್ಚಯವಾಗಿ ನಿಮ್ಮೊಂದೇನೆ ಮಾತನಾಡುತ್ತಾನೆ ಯೆಶಾಯನ ಪ್ರವಾದನೆ ಗ್ರಂಥ 60 ಅಧ್ಯಾಯ 1 ವಚನ ಹೇಳ್ತದೆ ಅರೈಸ್ ಶೈನ್ ಫಾರ್ ಯುವರ್ ಲೈಟ್ ಹಸ್ ಕಮ್ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಅಂಡ್ ದ ಗ್ಲೋರಿ ಆಫ್ ದ ಲಾರ್ಡ್ ರೈಸಸ್ ಅಪಾನ್ ಯು ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಟುಡೇ ಐ ಆಮ್ ಟೆಲ್ಲಿಂಗ್ ಯು ಗಾಡ್ ಇಸ್ ಸ್ಪೀಕಿಂಗ್ ಟು ಅಸ್ ಫ್ರಮ್ ಐಸಾಯಾ ಚಾಪ್ಟರ್ 60 ವರ್ಸಸ್ 1 ಹಿ ಸೇಸ್ ಅರೈಸ್ ಶೈನ್ ಫಾರ್ ಯುವರ್ ಲೈಟ್ ಹಸ್ ಕಮ್ ಈ ದಿನದಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥ 60 ಅಧ್ಯಾಯದ 1 ವಚನದ ಮೂಲಕವಾಗಿ ಆತನು ಮಾತನಾಡುತ್ತಿದ್ದಾನೆ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು And the glory of the Lord is rises upon you. Yehovana tejasu ninna mele udayiside. The time has come for you to see the mighty hand of God in your life. Samayavu bandide neevu devara sarva samarthyulla karavu chalisuvudana nodalikkagi. And God is telling to you. Devaru nimmanna nodi heluttiddane. Arise. Elu. Get ready. Siddhanagu. For the glory of God is going to come upon you. Devara mahime ninna mele baruvantadagide. And the light of God is going to shine upon you aatana belaku ninna mele udayiside hallelujah 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 today you might be saying ee dinadalli velta irabodu everything is over in my life nana jeevithadalli ellavu mugidu hogide I have lost everything in my life nana jeevithadalli nan ellavana kaledukondiddene I have been seeing failure after failure solugala mele solugalanna nodutta iddene I have seen rejections after rejection in my life tiraskaragala mele tiraskaravana nana jeevithadalli ನೋಡಿದ್ದೇನೆ ಟುಡೇ ಯು ಮೈಟ್ ಬಿ ಸೇಯಿಂಗ್ ಈ ದಿನದಲ್ಲಿ ಹೇಳ್ತಾ ಇರಬಹುದು ಲಾಸ್ಟ್ ಹೋಪ್ ಇನ್ ಮೈ ಲೈಫ್ ನನ್ನ ಜೀವಿತದಲ್ಲಿ ನಿರೀಕ್ಷೆಯನ್ನೇ ಕಳೆದುಕೊಂಡಿದ್ದೇನೆ ದೇರ್ ಇಸ್ ನೋಬಡಿ ಕ್ಯಾನ್ ಹೆಲ್ಪ್ ಮೀ ಔಟ್ ಇನ್ ಮೈ ಲೈಫ್ ನನ್ನ ಜೀವಿತದಲ್ಲಿ ನನಗೆ ಸಹಾಯ ಮಾಡುವವರು ಯಾರೂ ಇಲ್ಲ ದೇರ್ ಇಸ್ ನೋ ವೇ ಐ ಕ್ಯಾನ್ ಓವರ್ಕಮ್ ದಿಸ್ ಸಿಚುವೇಶನ್ ಈ ಸನ್ನಿವೇಶವನ್ನು ನಾನು ಹಾದು ಬರಲಿಕ್ಕೆ ಜಯಿಸಲಿಕ್ಕೆ ನನಗೆ ಯಾವ ಮಾರ್ಗ ಇಲ್ಲ ಲಾಸ್ಟ್ ಮೈ ಹೋಪ್ ಇನ್ ಮೈ ಲೈಫ್ ನನ್ನ ಜೀವಿತದಲ್ಲಿ ನಾನು ನಿರೀಕ್ಷೆಯನ್ನು ಕಳೆದುಕೊಂಡಿದ್ದೇನೆ ಬಟ್ ಗಾಡ್ ಸೇಸ್ ದಿಸ್ ಮಾರ್ನಿಂಗ್ ದೇವರು ಈ ಮುಂಜಾನೆಯಲ್ಲಿ ಹೇಳ್ತಾ ಇದ್ದಾರೆ ಅರೈಸ್ ಏಳು ಅರೈಸ್ ಏಳು ಫಾರ್ ದ ಲಾರ್ಡ್ಸ್ ಲೈಟ್ ಹ್ಯಾಸ್ ಗೋಯಿಂಗ್ ಟು ಕಮ್ ಅಪಾನ್ ಯುವರ್ ಲೈಫ್ ಯೆಹೋವನ ಬೆಳಕು ಇಗೋ ನಿನ್ನ ಮೇಲೆ ಉದಯಿಸ್ತಾ ಇದೆ ಫೇವರ್ ಆಫ್ ಗಾಡ್ ಇಸ್ ಗೋಯಿಂಗ್ ಟು ಕಮ್ ಅಪಾನ್ ಯು ಆತನ ಮಹಿಮೆ ನಿನ್ನ ಮೇಲೆ ಬರ್ತದೆ ದಟ್ ಗಾಡ್ ಇಸ್ ಗೋಯಿಂಗ್ ಟು ಗಿವ್ ಯು ದ ಎಬಿಲಿಟಿ ಟು ಓವರ್ಕಮ್ ಎವ್ರಿ ಸಿಚುವೇಷನ್ಸ್ ಇನ್ ಯುವರ್ ಲೈಫ್ ಎಲ್ಲ ಸನ್ನಿವೇಶಗಳನ್ನು ಜಯಿಸಲಿಕ್ಕೆ ಬೇಕಾದ ಸಾಮರ್ಥ್ಯವನ್ನು ದೇವರು ನಿನಗೆ ಕೊಡುತ್ತಾನೆ God is going to rise up upon you. Yehovana mahime ninna mele udayisuttade. Hallelujah. 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 Today I want to tell you. Ee dinadalli nanu helthene. The good news is Jesus is always there when you look to him, when you call upon him because he says, "Arise, God's light is going to come upon you." Shubha vartamana enembudagi noduvaga Yesu Kristanu yavagalu nimmondigiddane. ಏಳು ಪ್ರಕಾಶಿಸು ಎಂಬುದಾಗಿ ಆತ ನಿಮಗೆ ಬಲ ಕೊಡುತ್ತಾನೆ ಹಲ್ಲೆಲೂಯಾ 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 we were speaking about how blessings will come in our life ನಾನು ಮಾತನಾಡ್ತಾ ಇದ್ದೇನೆ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಹೇಗೆ ಬರ್ತದೆ we spoke about in so many episodes how blessing can come in our life ಅನೇಕ ಸಂಚಿಕೆಗಳಲ್ಲಿ ನಾವು ಮಾತನಾಡಿದೆವು ಆಶೀರ್ವಾದ ಹೇಗೆ ಬರ್ತದೆ ಎಂಬುದಾಗಿ blessings comes when we walk in the fear of god ದೇವರ ಭಯದಲ್ಲಿ ನಾವು ನಡೆಯುವಾಗ ಆಶೀರ್ವಾದ ಬರ್ತದೆ blessings comes when we have jesus in our life ನಮ್ಮ ಜೀವಿತದಲ್ಲಿ ಯೇಸುವನ್ನು ಒಳಗೊಂಡವರಾಗಿರುವಾಗ ಆಶೀರ್ವಾದ ಬರ್ತದೆ ಬ್ಲೆಸ್ಸಿಂಗ್ಸ್ ಕಮ್ ವೆನ್ ವಿ ಸೀಕ್ ದ ಲಾರ್ಡ್ ಎವ್ರಿ ಡೇ ಇನ್ ಅವರ್ ಲೈಫ್ ದಿನಂಪ್ರತಿಯೂ ದೇವರನ್ನು ನಮ್ಮ ಜೀವಿತದಲ್ಲಿ ನಾವು ಹುಡುಕುವವರಾಗುವಾಗ ಆಶೀರ್ವಾದ ಬರ್ತದೆ ಫೋರ್ತ್ ಥಿಂಗ್ ಬ್ಲೆಸ್ಸಿಂಗ್ಸ್ ಕಮ್ಸ್ ವೆನ್ ವಿ ವರ್ಕ್ ವಿತ್ ದ ಕಿಂಗ್ಡಮ್ ಆಫ್ ಗಾಡ್ ವೆನ್ ವಿ ಕನೆಕ್ಟ್ ಅವರ್ ವರ್ಕ್ ಅವರ್ ಬಿಸ್ನೆಸ್ ಇನ್ ಟು ದ ಕಿಂಗ್ಡಮ್ ಆಫ್ ಗಾಡ್ ನಾಲ್ಕನೆಯದಾಗಿ ನಮ್ಮ ವ್ಯವಹಾರ ವಹಿವಾಟುಗಳನ್ನು ದೇವರ ರಾಜ್ಯದೊಂದಿಗೆ ಇಜ್ಜೋಡು ಮಾಡುವಾಗ ಜೊತೆ ಸೇರಿಸುವಾಗ ಆಶೀರ್ವಾದ ಬರ್ತದೆ ಫಿಫ್ತ್ ಥಿಂಗ್ ಐದನೆಯದಾಗಿ ಹೌ ವಿ ಕ್ಯಾನ್ ಗೆಟ್ ಬ್ಲೆಸ್ಸಿಂಗ್ ಆರ್ ಹೌ ವಿ ಕ್ಯಾನ್ ರಿಸೀವ್ ಬ್ಲೆಸ್ಸಿಂಗ್ಸ್ ಫ್ರಮ್ ಗಾಡ್ ಹೇಗೆ ನಾವು ದೇವರ ಆಶೀರ್ವಾದವನ್ನು ದೇವರಿಂದ ಹೊಂದಿಕೊಳ್ಳಬಹುದು ಫಿಫ್ತ್ ಥಿಂಗ್ ಈಸ್ ಐದನೆಯದಾಗಿ ಬ್ಲೆಸ್ಸಿಂಗ್ಸ್ ಕಮ್ಸ್ ವೆನ್ ವಿ ಆನರ್ ದ ಲಾರ್ಡ್ ಬೈ ಒಬೇಯಿಂಗ್ ಹಿಸ್ ವರ್ಡ್
and following it in our life. Devara vakyagalanna gauravisi adakkanugunavagi nadeyuvaga aashirvada bartade. Hallelujah. 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 God saved you from every strongholds or from every situation and gave you a grace to inherit salvation in your life. Devaru nimmanna ella vidavadanta bandhanagalinda bidugadeyanna maadi aatana rakshaneyanna neevu hondikolluva hage nimagondu samarthyavanna ಕೊಟ್ಟಿದ್ದಾನೆ. God gave you the grace to come out of from all your situation and he removed you out of the pit and he gave you the salvation in your life. ಆತನು ಕೃಪೆಯಿಂದಲೇ ನಿಮಗೆ ಆ ಒಂದು ಸಾಮರ್ಥ್ಯವನ್ನು ಕೊಟ್ಟು ಮುನ್ನಡೆಸುವವನಾಗಿದ್ದಾನೆ. As a child of God, God expects you to honor the Lord by obeying his word and to follow everything whatever he says in your life. ದೇವರ ಮಕ್ಕಳಾಗಿ ನೀವು ಇರುವಾಗ ನಿಮ್ಮಿಂದ ದೇವರು ಎದುರು ನೋಡುವಂತದ್ದು ಆತನ ವಾಕ್ಯಕ್ಕೆ ಗೌರವವನ್ನ ಕೊಟ್ಟು ಅದನ್ನ ಹಿಂಬಾಲಿಸಿ ಅನುಸರಿಸುವವರಾಗಬೇಕೆನ್ನುವುದನ್ನು ನೋಡುತ್ತಾನೆ. Today I want to tell you, ಈ ದಿನದಲ್ಲಿ ನಾನು ನಿಮಗೆ ಹೇಳ್ತೇನೆ, it is not just to receive salvation in your life, ಬರೀ ರಕ್ಷಣೆಯನ್ನು ಹೊಂದಿಕೊಳ್ಳುವಂತದ್ದು ಮಾತ್ರವಲ್ಲ, it is not just for the sake of being a child of God, ಬರೀ ದೇವರ ಮಕ್ಕಳಾಗಿರುವುದಕ್ಕಾಗಿ ಅಲ್ಲ, but God expects you to obey him and honor him and to walk in his ways. ದೇವರು ತಾನೇ ನಿಮ್ಮಿಂದ ಎದುರು ನೋಡುತ್ತಾ ಇರುವಂತದ್ದು ಆತನ ವಾಕ್ಯಕ್ಕೆ ವಿಧೇಯರಾಗಿ ನೀವು ಗೌರವವನ್ನು ಕೊಟ್ಟು ಮುನ್ನಡೆಯಬೇಕೆಂಬುದಾಗಿ. There are so many things God has written us in how we need to follow in our life. ದೇವರ ವಾಕ್ಯಗಳಲ್ಲಿ ಅನೇಕವು ಬರೆಯಲ್ಪಟ್ಟಿದೆ ಹೇಗೆ ನಾವು ದೇವರನ್ನ ಗೌರವಿಸಿ ನಡೆಯಬಹುದು ಎಂಬುದಾಗಿ. That's why we tell you to read the word, meditate the word and try to understand what God is trying to communicate to us. ಅದಕ್ಕಾಗಿ ದೇವರ ವಾಕ್ಯಗಳನ್ನು ಓದಿ ನೀವು ತಿಳಿದುಕೊಳ್ಳಬೇಕು ದೇವರು ನಮ್ಮೊಂದಿಗೆ ಏನನ್ನ ಮಾತನಾಡಲಿಕ್ಕಾಗಿ ಬಯಸ್ತಾ ಇದ್ದಾನೆ ಎಂಬುದಾಗಿ. Because every blessings whatever we need to inherit and how to go about and how to honor the Lord and how to obey the Lord, everything God has spoken in his word. ದೇವರ ಆಶೀರ್ವಾದಗಳನ್ನು ಸ್ವಾಸ್ಥ್ಯವಾಗಿ ಪಡೆದುಕೊಳ್ಳಬೇಕು ಎಂಬುದಾಗಿ ಹೇಗೆ ಎಲ್ಲ ನಾವು ಮುಂದುವರಿಯಬೇಕೆಂಬುದಾಗಿ ವಾಕ್ಯಗಳು ಬರೆಯಲ್ಪಟ್ಟಿವೆ. Many of them, they give their life to Jesus, they receive salvation, but they fail to obey the voice of God or the word of God. ಅನೇಕ ಜನರು ತಮ್ಮ ಜೀವಿತವನ್ನು ಯೇಸುವಿಗೆ ಕೊಟ್ಟು ರಕ್ಷಣೆಯನ್ನು ಹೊಂದುತ್ತಾರೆ, ಆದರೆ ವಾಕ್ಯಗಳಿಗೆ ವಿಧೇಯರಾಗಿ ನಡೆಯುವುದರಲ್ಲಿ ಸೋತು ಹೋಗುತ್ತಾರೆ. They get into the trap with so many unwanted things by the Satan and they don't give time for the word and they don't honor the word and they don't follow what it says. ಅನೇಕರು ಸೈತಾನನ ಸುಳಿವಿಗೆ ಬಿದ್ದವರಾಗಿ ದೇವರ ವಾಕ್ಯವು ಏನು ಹೇಳುತ್ತದೋ ಅದಕ್ಕೆ ಅಧಿಕ ಪ್ರಾಮುಖ್ಯತೆಯನ್ನು ಕೊಟ್ಟವರಾಗಿ ಮುಂದುವರಿಯುವುದಿಲ್ಲ. That's why we see failure after failure. ಅದಕ್ಕಾಗಿಯೇ ಸೋಲುಗಳ ಮೇಲೆ ಸೋಲುಗಳನ್ನು ನೋಡುತ್ತಾರೆ. Today I want to tell you, ಈ ದಿನದಲ್ಲಿ ನಾನು ಹೇಳುತ್ತೇನೆ, everything God has spoken to us, ಎಲ್ಲವನ್ನ ದೇವರು ನಮ್ಮೊಂದಿಗೆ ಮಾತನಾಡಿದ್ದಾನೆ. Turn your Bibles to Deuteronomy 28 chapter 1 verse. ಧರ್ಮೋಪದೇಶಕಾಂಡ 28ನೇ ಅಧ್ಯಾಯದ 1ನೇ ವಚನಕ್ಕೆ ಸತ್ಯವೇದವನ್ನು ತಿರುಗಿಸ್ರಿ. And also the second verse, ಎರಡನೆಯ ವಚನವು ಕೂಡ says, ಅದು ಹೀಗೆ ಹೇಳ್ತದೆ, if you fully obey the Lord your God and carefully follow all his commandments I give you today, the Lord your God will set you high above all the nations on the earth. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. All these blessings will come on you and accompany you if you obey the Lord your God. ಈ ಎಲ್ಲಾ ಆಶೀರ್ವಾದಗಳು ನಿಮಗೆ ಬಂದು ಪ್ರಾಪ್ತವಾಗಬೇಕಾದರೆ ನೀವು ಆತನ ಮಾತಿಗೆ ಕಿವಿಗೊಟ್ಟು ವಿಧೇಯರಾಗಬೇಕು. ದೇವರು ಬಹಳ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ, ಯು ಬಿಕಮ್ ಅ ಚೈಲ್ಡ್ ಆಫ್ ಗಾಡ್, ಯಾವಾಗ ನೀವು ದೇವರ ಮಕ್ಕಳಾಗುತ್ತೀರೋ, ಗಾಡ್ ಎಕ್ಸ್ಪೆಕ್ಟ್ಸ್ ಯು ಟು ಕೇರ್ಫುಲ್ಲಿ ಫಾಲೋ ಆಲ್ ಹಿಸ್ ಕಮಾಂಡ್ಮೆಂಟ್ಸ್ ವಾಟ್ ಎವರ್ ಹಿ ಹ್ಯಾಸ್ ಸ್ಪೋಕನ್ ಇನ್ ಹಿಸ್ ವರ್ಡ್. ಅಂಡ್ ಗಾಡ್ ಸೇಸ್ ವೆನ್ ಯು ಡೂ ಇಟ್ ಹಿ ವಿಲ್ ಸೆಟ್ ಯು ಹೈ ಅಬೋವ್ ಆಲ್ ದ ನೇಷನ್ಸ್ ಆಫ್ ದಿ ಅರ್ತ್. ಏನೆಲ್ಲ ವಾಕ್ಯಗಳು ಬರೆಯಲ್ಪಟ್ಟವುಗಳಾಗಿ ಇವೆಯೋ ಅದನ್ನ ಕೇಳಿ ಅನುಸರಿಸಿ
ನಡೆಯುವುದಾದರೆ ಎಲ್ಲರಿಗಿಂತಲೂ ಉನ್ನತವಾಗಿ ದೇವರಿಡುತ್ತಾನೆ. All these blessings will come upon you and accompany you if you obey the Lord your God. ಈ ಎಲ್ಲ ಆಶೀರ್ವಾದಗಳು ಬಂದು ನಿಮಗೆ ಪ್ರಾಪ್ತವಾಗುವಂತದ್ದು ನೀವು ವಿಧೇಯರಾಗುವಾಗ ಮಾತ್ರವೇ. Hallelujah. You know, initial days God saved me from such a big disaster 16 years back. 16 ವರ್ಷಗಳ ಹಿಂದೆ ದೇವರು ನನ್ನನ್ನು ದೊಡ್ಡ ವಿನಾಶದಿಂದ ತಪ್ಪಿಸಿದ್ದಾನೆ. I used to be all excited to go meet different servants of God. ಆ ದಿನಮಾನಗಳಲ್ಲಿ ನಾನು ಬಹಳ ಉತ್ಸಾಹದಿಂದ ನಾನಾ ಸೇವಕರುಗಳನ್ನು ಹೋಗಿ ಸಂಧಿಸುತ್ತಿದ್ದೆ. I wanted to hear from them whatever they had to speak on me and my wife. ನನ್ನ ಮೇಲೆ ನನ್ನ ಪತ್ನಿಯ ಮೇಲೆ ಏನೆಲ್ಲ ವಾಕ್ಯಗಳ ವಾಗ್ದಾನಗಳನ್ನು ಹೇಳುತ್ತಾರೋ ಅದಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದೆ. Initial days we didn't have any ministry here. ಆರಂಭದ ದಿನಗಳಲ್ಲಿ ನಮಗೆ ಯಾವ ಸೇವೆಯೂ ಇರಲಿಲ್ಲ. But God gave us the grace to overcome from all our debts. ದೇವರು ತಾನೆ ಎಲ್ಲ ಸಾಲಗಳಿಂದ ನಾವು ಜಯವನ್ನು ಹೊಂದಲಿಕ್ಕೆ ಆತನು ನಮಗೆ ಸಹಾಯ ಮಾಡಿದ. We were hungry to do something for the Lord. ನಾವು ದೇವರಿಗಾಗಿ ಏನಾದರೂ ಮಾಡಬೇಕೆಂಬುದಾಗಿ ಹಸಿವೆ ಉಳ್ಳವರಾಗಿದ್ದೆವು. And we used to hear from the Lord Sunday after Sunday the word what God was speaking to us. ಪ್ರತಿ ಭಾನುವಾರ ಭಾನುವಾರ ದೇವರು ನಮ್ಮೊಂದಿಗೆ ಏನನ್ನ ಮಾತನಾಡುತ್ತಾ ಇದ್ದನೋ ಅದನ್ನು ನಾವು ಕೇಳುತ್ತಿದ್ದೆವು. And we were all excited. We used to write down, we used to underline, and we used to go home and meditate, and we were able to apply those words in our life, and we wanted to see somehow the word should be fulfilled in our life. ಸಭೆಯಲ್ಲಿ ಕೇಳುವ ವಾಕ್ಯಗಳನ್ನು ನಾವು ಬರೆದುಕೊಳ್ಳುತ್ತಾ ಇದ್ದೆವು, ಸತ್ಯವೇದದಲ್ಲಿ ಅಂಡರ್ಲೈನ್ ಗಳನ್ನು ಮಾಡ್ಕೊಳ್ತಾ ಇದ್ದೆವು. ದೇವರೇ, ಏನಾದರೂ ನಮ್ಮ ಜೀವಿತದಲ್ಲಿ ನಿನಗಾಗಿ ನಾವು ಏನಾದರೂ ಮಾಡಬೇಕೆಂಬುದಾಗಿ. I and my wife went and met a great man of God. ನಾನು ನನ್ನ ಪತ್ನಿ ಹೋಗಿ ಒಬ್ಬ ದೊಡ್ಡ ಸೇವಕರನ್ನ ಸಂಧಿಸಿದೆವು. We asked him to pray. ನಾವು ಅವರಿಗೆ ಕೇಳಿದೆವು, ನಮಗಾಗಿ ಪ್ರಾರ್ಥಿಸಿರಿ. So he prayed and prophesied on us. ಅವರು ಪ್ರಾರ್ಥಿಸಿ ನಮ್ಮ ಮೇಲೆ ಪ್ರವಾದನೆಯನ್ನು ಹೇಳಿದರು. And we were so happy that God was speaking so many good things through this anointed servant of God. ಆ ಅಭಿಷಕ್ತನಾದ ಸೇವಕನ ಮುಖಾಂತರವಾಗಿ ದೇವರು ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಮಾತನಾಡಿದರು. As he finished praying, ಅವರು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿದಾಗ, I gave my Bible to him and I said, whatever you feel to write, you please write it in the front page and write sign your signature. ನಾನು ಅವರಿಗೆ ನನ್ನ ಸತ್ಯವೇದ ಪುಸ್ತಕವನ್ನು ಕೊಟ್ಟು ಹೀಗೆ ಹೇಳದೆ, ನೀವು ಏನನ್ನ ಬರೆಯಬೇಕೆಂಬುದಾಗಿ ಅಂದುಕೊಂಡಿದ್ದೀರೋ ಬರೆದು ನಿಮ್ಮ ಸಹಿಯನ್ನು ಹಾಕ್ರಿ ಎಂಬುದಾಗಿ ನಾನು ಕೇಳಿದೆ. And he wrote me this verse from Deuteronomy chapter 28 verses 1 and 2. ಅವರು ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1-2 ವಚನವನ್ನು ಅಲ್ಲಿ ಬರೆದರು. I was so excited. ನಾನು ಬಹಳ ಉತ್ಸಾಹ ಉಳ್ಳವನಾಗಿದ್ದೆ. And I went home and started reading it. ನಾನು ಮನೆಗೆ ಹೋಗಿ ಅದನ್ನು ಓದಲಿಕ್ಕೆ ಪ್ರಾರಂಭಿಸಿದೆ. When I read it, I felt like, you know, it was God was speaking to me here. ಅದನ್ನು ನಾನು ಓದಿದಾಗ ದೇವರು ನನ್ನೊಂದಿಗೆ ಮಾತನಾಡುತ್ತಿದ್ದಾನೆ ಎಂಬುದಾಗಿ ನಾನು ಭಾವಿಸಿದೆ. And I started praying. ನಾನು ಪ್ರಾರ್ಥಿಸಲಿಕ್ಕೆ ಪ್ರಾರಂಭಿಸಿದೆ. I said, Lord, I'm going to obey your words. ದೇವರೇ, ನಾನು ನಿನ್ನ ವಾಕ್ಯಗಳಿಗೆ ವಿಧೇಯನಾಗುತ್ತೇನೆ. And I believe, Lord, that every blessing, whatever you have spoken, it will come to pass in my life. ದೇವರೇ, ನೀನು ಮಾತನಾಡಿರುವಂತ ಪ್ರತಿಯೊಂದೊಂದು ಆಶೀರ್ವಾದದ ನುಡಿಗಳು ನನ್ನ ಜೀವಿತದಲ್ಲಿ ನಡೆಯುವುದಕ್ಕಾಗಿ ಬರ್ತದೆ ಎಂಬುದಾಗಿ ಹೇಳಿದೆ. I'm going to carefully follow all your commandments, whatever you have spoken through Lord Jesus, and whatever the word says, we want to be a doer of the word of God. ದೇವರೇ, ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಏನೆಲ್ಲ ವಾಕ್ಯಗಳನ್ನು ವಾಗ್ದಾನವಾಗಿ ಕೊಟ್ಟಿದೆಯೋ ಕಾಳಜಿಯಿಂದ ಕೇಳಿ ಆ ವಾಕ್ಯಗಳನ್ನು ನಾವು ಅನುಸರಿಸಿ ನಡೆಯುವವರಾಗುತ್ತೇವೆ. Telling you for the glory of God, till today I have never forgotten this verse, but I keep on praising, I keep on thanking, I keep on confessing it, and I keep on believing it. God is a God who will bless us because when we carefully follow his commandments and obey his word. Naan devara mahimegagi idana heluttene illiya tanaka nan ee vakyavanna mariyale illa oduttene yavagalu kuda devare neenu nammana ellariginta unnathavagi idutti embudagi helidiyalla embudagi adana punaravartisi dhyanisuttene. Today I want to tell you, ivattu nan nimage heltene, many of us, we hear so many things in the church in Sunday after Sunday. ಭಾನುವಾರ ಭಾನುವಾರ ಅನೇಕ ಕಾರ್ಯಗಳನ್ನು ನಾವು ಸಭೆಯಲ್ಲಿ ಕೇಳಿಸಿಕೊಳ್ಳುತ್ತೇವೆ.
Many of us they hesitate to take their Bible to the church. Aneka janaru sabhege satyavedavana hidu hoguvudakku kuda alasya padutare. Many people they don't carry their pen and paper or to write down the scripture what God is speaking to them. Ondu pennanna ondu pustakavanna kuda tegedukondu hogodilla devaru enanna maatnaadtare barkollona embadagi. I want to tell you it is the word what God is speaking to you through this anointed servant of God. It is not man speaking but it is God who speaks his word. When you hold on to this word you will see God fulfilling all those things whatever God promises to us. ಈ ಅಭಿಷಕ್ತನಾದ ದೇವ ಸೇವಕನು ಹೇಳಿದ ಮೇರೆಗೆ ಇದು ಬರೀ ಮನುಷ್ಯನುಡಿಯಲ್ಲ ಇದು ದೇವರ ವಾಕ್ಯವಾಗಿರುವ ಕಾರಣದನ್ನು ಅನುಸರಿಸಿ ನಡೆಯುವಾಗ ದೇವರ ಆಶೀರ್ವಾದವು ನಮ್ಮ ಮೇಲೆ ಬರುವಂತದಾಗಿರುತ್ತದೆ. Today whatever that anointed servant of God wrote in my Bible that verse from Deuteronomy 28:1-2 I am telling you for the glory of God, God is able to fulfill those promise because I believed it, I confessed it and I gave it glory to God and even today I confess it's been a blessing to me and for my children in my life. Abhishaktanada sevakanu andu baredanta dharmopadeshakanda 28ne adhyaya 1-2ne vachana enideyo adana nanu yavagalu bayalli arike maduvavanagide arike maduvavanagiddanta karana ee dinamanagalalli nanu avugalanna hondikondavanagidene nanna ಮಕ್ಕಳು ಅವುಗಳನ್ನು ಹೊಂದಿಕೊಂಡವರಾಗಿದ್ದಾರೆ. I want to tell you people of God, ದೇವರ ವಾಕ್ಯವು ಸತ್ತದಲ್ಲ. God's word is not just for sake of writing, it is written. ದೇವರ ವಾಕ್ಯ ಎನ್ನುವಂತದ್ದು ಬರೆಯಲ್ಪಟ್ಟದ್ದಕ್ಕಾಗಿ ಬರೆಯುವಂತದ್ದಲ್ಲ. As a child of God, God has spoken all that as whatever the instruction, whatever the promises, whatever the declaration which is given to us so that you will hold on to this word and you will speak the word and you believe those word and confess that word to see the blessings of God in your life. Devara vakyada vaagdanagalu aalochanegalu yenella margadarshanagalu kodalpattiveyo avugalanna baayi teredu naavu arike maadi anusarisi munde noduvaga munduvariyuvaga aashirvaadavanna hondikollabahudu. As a child of God, God doesn't expect anything from you. Devara makkalagi neeviruvaga idakkintalu melagi devaru yavudannu edur nodutta illa. He is not after your money. Aatanu nimma ಹಣದ ಹಿಂದೆ ಇಲ್ಲ. He is after your heart. ಆತನು ನಿಮ್ಮ ಹೃದಯದ ಹಿಂದೆ ಇದ್ದಾನೆ. As a child of God, God expects only few things, that is for you to be submissive and to hold on to this word and to honor him and by doing whatever he says. ದೇವರ ಮಕ್ಕಳಾಗಿರುವಂತ ನಿಮ್ಮ ಮೂಲಕವಾಗಿ ಎದುರು ನೋಡುತ್ತಾ ಇರುವಂತದ್ದು ಆತನ ವಾಕ್ಯಗಳನ್ನು ಕೇಳಿ ಅದಕ್ಕೆ ವಿಧೇಯರಾಗಿ ಅದನ್ನು ನೀವು ಅನುಸರಿಸಿ ನಡೆಯುವಂತದ್ದನ್ನು ಆತನ ಅಪೇಕ್ಷಿಸುತ್ತಾನೆ. When you obey the Lord, ನೀವು ದೇವರಿಗೆ ವಿಧೇಯರಾಗುವಾಗ, when you able to do whatever the word of God says, ದೇವರ ವಾಕ್ಯವು ಏನೆಲ್ಲ ಹೇಳುತ್ತದೋ ಅದಕ್ಕೆ ವಿಧೇಯರಾಗುವಾಗ, you will be lifted high above all the nation and God will honor you and God will keep you as a light into the kingdom of God. ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ಆತನು ನಿಮ್ಮನ್ನು ಉನ್ನತಿಗೇರಿಸುತ್ತಾನೆ. ಲೋಕದ ಜನರಿಗೆ ನೀವು ಬೆಳಕಾಗಿರುವಾಗ ಆತನು ಮಾಡುತ್ತಾನೆ. Today the same thing has happened in our life, in my family, in my children, that God has able to lift us up high above all the nation. Today out of nothing God has made us something in our life. ನಮ್ಮ ಜೀವಿತದಲ್ಲಿಯೂ ದೇವರು ಅದನ್ನೇ ಮಾಡಿದ. ನಮ್ಮ ಮಕ್ಕಳನ್ನ ನಮ್ಮನ್ನ ಎಲ್ಲದಕ್ಕಿಂತಲೂ ಉನ್ನತಿಗೆ ಏರಿಸಿದ್ದಾನೆ. ಏನೂ ಇಲ್ಲದೇ ಇರುವಂತ ನೆಲೆಯಲ್ಲಿ ಎಲ್ಲವನ್ನ ಕೊಟ್ಟು ಮಾನಿಸಿದ್ದಾನೆ. Joshua 1:8 says, ಯೆಹೋಶುವನ ಪುಸ್ತಕ 1:8 ವಚನ ಹೇಳುತ್ತದೆ, ಕೀಪ್ ದಿಸ್ ಬುಕ್ ಆಫ್ ಲಾ ಆಲ್ವೇಸ್ ಆನ್ ಯುವರ್ ಲಿಪ್ಸ್, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಮೆಡಿಟೇಟ್ ಆನ್ ಇಟ್ ಡೇ ಅಂಡ್ ನೈಟ್ ಸೋ ದಟ್ ಯು ಮೇ ಬಿ ಕೇರ್ಫುಲ್ ಟು ಡೂ ಎವ್ರಿಥಿಂಗ್ what is written in it, then you will be prosperous and successful. agalirulu adana dhyanisutha adaralli baredirudellavana kaigondu nade aaga nina margadalella safalanaguvi krutarthanaguvi. hallelujah, hallelujah. Just by meditating on the word day and night and doing whatever it says, I am telling you, God is going to make you successful and God is going to prosper you in your life. agalu ratriyu aa vakyagalana dhyanisutha avugalante ನಡೆಯುವವರಾಗಿರ್ರಿ.
ದೇವರು ನಿಮ್ಮ ಜೀವಿತದಲ್ಲಿ ನಿಮ್ಮನ್ನ ಅಭಿವೃದ್ಧಿ ಪಡಿಸಿ ನಡೆಸುತ್ತಾನೆ. ಡಿಫರೆಂಟ್ ವೇ ವಿ ನೀಡ್ ಟು ಆನರ್ ದ ಲಾರ್ಡ್. ಬೇರೆ ಬೇರೆ ವಿಧಗಳುಂಟು ದೇವರನ್ನ ಗೌರವಿಸಲಿಕ್ಕೆ. ಜಸ್ಟ್ ಒಬೇಯಿಂಗ್ ಇಸ್ ದ ಒನ್ ಪಾರ್ಟ್ ಆಫ್ ದ ವರ್ಡ್ ಅಂಡ್ ಫಾಲೋಯಿಂಗ್ ವಾಟ್ ದ ವರ್ಡ್ ಆಫ್ ಗಾಡ್ ಸೇಸ್. ಇಟ್ಸ್ ಒನ್ ಪಾರ್ಟ್ ಆಫ್ ದಟ್ ವಾಟ್ ಯು ಡೂ ಇಟ್ ಇನ್ ಆರ್ಡರ್ ಟು ಸೀ ದ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್ ಇನ್ ಯೋರ್ ಲೈಫ್. ದೇವರ ವಾಕ್ಯವು ಏನ್ ಹೇಳುತ್ತದೆ ಅದಕ್ಕೆ ವಿಧೇಯರಾಗಬೇಕು ಎನ್ನುವಂಥದ್ದು ಒಂದು ಭಾಗ. ವಿಧೇಯರಾಗಿ ನಾವು ಮುಂದುವರೆದು ನಡೆಯುವಾಗ ಆಶೀರ್ವಾದ ಹೊಂದುವಂಥದ್ದು ಎರಡನೇ ಭಾಗ. Blessings comes when you honor the Lord by obeying his word and following it in your life. ಆಶೀರ್ವಾದವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರ ವಾಕ್ಯವನ್ನು ಸನ್ಮಾನಿಸುವಾಗ ನಮಗೆ ಬರುವಂತದ್ದಾಗಿದೆ. Let's pray right now. ಈಗ ನಾವು ಪ್ರಾರ್ಥನೆ ಮಾಡೋಣ. Father, we thank you, Lord, for this day, O God. ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನಗೆ ವಂದನೆ ಸಲ್ಲಿಸುತ್ತೇವೆ. We heard the promise from Deuteronomy 28:1 that you are a God who will bless us, O God, and you lift us high above all the nations of the earth. ದೇವರೇ, ಧರ್ಮೋಪದೇಶಕಾಂಡ 28ನೇ ಅಧ್ಯಾಯದ 1ನೇ ವಚನದಲ್ಲಿ ನಿನ್ನ ವಾಕ್ಯಗಳಿಗೆ ವಿಧೇಯರಾಗಿ ನಡೆಯುವಾಗ ಇಗೋ ಎಲ್ಲಾ ಜನಾಂಗಗಳಿಗಿಂತ ಉನ್ನತವಾಗಿ ನಮ್ಮನ್ನು ಮಾನಿಸ್ತೀ ಎಂಬುದಾಗಿ ಹೇಳಿದ್ದೀಯ. We want to obey your word, Abba Father. ನಾವು ನಿನ್ನ ವಾಕ್ಯಗಳಿಗೆ ವಿಧೇಯರಾಗಬೇಕು ಅಪ್ಪ ತಂದೆಯೇ. We want to be your children, O God. ನಾವು ನಿನ್ನ ಮಕ್ಕಳಾಗಿದ್ದೇವೆ. Teach us with your word above. ನಿನ್ನ ವಾಕ್ಯಗಳನ್ನು ನಮಗೆ ಕಲಿಸು ತಂದೆಯೇ. We thank you, we love you, we praise you, Lord. ನಾವು ನಿಮಗೆ ವಂದಿಸುತ್ತಾ ನಿನ್ನನ್ನು ಸ್ತುತಿಸುತ್ತಾ ನಿನಗೆ ವಂದನೆಯನ್ನು ಸಲ್ಲಿಸುತ್ತೇವೆ. In Jesus mighty name. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. 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 Jesus loves you all. Yesu nimellarana preethisutane. That's why God has been able to speak to you through his word. Adakkagi aathanu tana vakyagala moolakavagi nimondige maatanaduttiddane. Honor the Lord. Igo nima devarana neevu sanmanisuvavaragirri. By obeying his word and following it in your life. Aathana vakyagalana vidayaragi avugalanu anusarisi nima jeevithadalli. You will see the blessings of God in you and your family. ನೀವು ನಿಮ್ಮ ಕುಟುಂಬವು ದೇವರ ಆಶೀರ್ವಾದಗಳನ್ನ ನೋಡುತ್ತೀರಿ. God bless you. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. Amen.